ಈರುಳ್ಳಿ ದೋಸೆ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಹೀಗಿದೆ, ಅದನ್ನ ನೋಡ್ಕೊಂಬನ್ನಿ. ರವ, ಈರುಳ್ಳಿ, ದೋಸೆ ಬೇಕಾಗುವ ಪದಾರ್ಥಗಳು: ನೆನೆಸಿದ ಸೇಲಂ ಅಕ್ಕಿ ಮತ್ತು ಮೆಂತ್ಯ, ಬೇಯಿಸಿದ ಅಕ್ಕಿ ಮತ್ತು ಅವಲಕ್ಕಿ, ಚಿರೋಟಿ ರವೆ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿ, ಉಪ್ಪು ಮತ್ತು ಎಣ್ಣೆ. ಓಕೆ, ಸೊ ವೀಕ್ಷಕರು ನೋಡ್ಕೊಂಬಂದ್ರೆ ಇವಾಗ ಸ್ಪೆಷಲ್ ಆಗಿರುವಂತಹ ರವ ಈರುಳ್ಳಿ ದೋಸೆ ಹೇಗೆ ಮಾಡ್ಕೊಡೋದು ಅಂತ ಹೇಳಿ ತೋರಿಸ್ಕೊಡ್ತಾರೆ. ಎಮ್ಮ ಅವರೇ, ರೆಡಿ ಇದ್ದೀರಲ್ಲ? ಸೊ ಫಸ್ಟ್ ಏನ್ ಕೊಡ್ಲಿ? ಇವಾಗೆ ಉಳಿದಿರೋ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ಇದು ಇಂಗ್ರೀಡಿಯೆಂಟ್ಸ್ ಆಡ್ ಮಾಡ್ಕೊಳ್ಳೋಣ. ಓಕೆ, ಈಗ ಉಳಿದಿರೋ ಹಿಟ್ಟಿಗೆ ಸ್ವಲ್ಪ ರವೆ ಕೊಡಿ. ರವೆ? ಎಸ್, ಇಲ್ಲಿದೆ. ಓಕೆ, ಸೊ ಹೋಟ್ಲಲ್ಲಿ ಸ್ವಲ್ಪ ಚಿಂತೆ ಆಗುತ್ತೆ. ಇವಾಗ ರವೆ ಹಾಕೊಂತ ಇದ್ದೀರಾ, ಹಾ, ಹೈಜಿನಿಕ್ ಇರೋದಿಲ್ಲ. ಸೊ ಯಾವ ಒಂದು ಎಣ್ಣೆ ಯೂಸ್ ಮಾಡ್ತಾರೋ, ಎಣ್ಣೆ ಜಾಸ್ತಿ ಆಗ್ಬಿಡುತ್ತೆ ಕೆಲವು ಸರಿ, ಕಮ್ಮಿ ಎಣ್ಣೆ ಹಾಕಿ ಅಂತಂದ್ಬಿಟ್ಟು ಎಷ್ಟೊಂದು ಜನ ಹೇಳಿರೋದನ್ನ ಕೇಳಿದೀನಿ ನಾನು. ಹೌದು, ಆಯಿಲ್ ಲೆಸ್ ಮಾಡಿಸ್ಕೊಳ್ತಾ ಇದ್ರೆ, ಯಾಕೆಂದ್ರೆ ಅದು ಪಾಮ್ ಆಲಿವ್ ಆಯಿಲ್ ಎಲ್ಲ ಯೂಸ್ ಮಾಡ್ತಾರೆ. ಹೌದು, ಸೊ ಹಾಗಾಗಿ ಹೆಲ್ತ್ ಇಶ್ಯೂಸ್ ತುಂಬಾ ಬರುತ್ತೆ. ಓಕೆ, ಹಂಗಾಗಿ ರಿಫೈನ್ಡ್ ಆಯಿಲು, ಕಡಲೆಕಾಯಿ ಎಣ್ಣೆ. ಓಕೆ, ಇದೆರಡನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಎಸ್, ಸೊ ಇವಾಗ ಹಾಕೊಂಡಿದ್ದಾಗಿದೆ ರವೆನ. ಎಷ್ಟು ಹಾಕೊಂಡ್ರು ಚೆನ್ನಾಗಿರುತ್ತೆ. ಈರುಳ್ಳಿ ಕೊಡಿ. ಈರುಳ್ಳಿ, ಈರುಳ್ಳಿ ಇಲ್ಲಿದೆ. ಇಲ್ಲಿದೆ. ಕೊತ್ತಂಬರಿ, ಹಸಿ ಮೆಣಸಿನಕಾಯಿ, ಎಲ್ಲ ರುಚಿಗೆ ತಕ್ಕಷ್ಟು. ಎಸ್, ಸೊ ಹಸಿಗೆ ಮೆಣಸಿನಕಾಯಿ ಹಾಕೊಂತಿದ್ದಾರೆ. ಇವಾಗ ಬೇಕಾದ್ರೆ ಕ್ಯಾರೆಟ್ ಹಾಕೋಬಹುದು, ಯಾಕೆಂದ್ರೆ ಇದು ಪಡ್ಡುಗ್ ನಾನು ಆಲ್ರೆಡಿ ಕ್ಯಾರೆಟ್ ಹಾಕಿದ್ದೆ. ಹೌದು, ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬಹುದು. ಓಕೆ, ಸೊ ಕ್ಯಾರೆಟ್ ತುರಿ ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿರುವಂತಹ ತರಕಾರಿಗಳು ಏನಿದೆ ಮಾಡ್ಕೊಳ್ಳೋಣ. ಈಗ ಹಾಕಿರೋ ಇಂಗ್ರೀಡಿಯೆಂಟ್ ತಕ್ಕಷ್ಟು ಸಾಲ್ಟ್, ಸ್ವಲ್ಪ ಸ್ವಲ್ಪ ಉಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕೊಳ್ಬೇಕಾಗತ್ತೆ. ಸ್ವಲ್ಪ ನೀರು ಹಾಕೊಳ್ಬೇಕಾಗುತ್ತೆ, ಸ್ವಲ್ಪ ಗಟ್ಟಿಯಾಗಿರುತ್ತೆ ಸಂಪಣ. ಅದಕ್ಕಾಗಿ ಇವಾಗ ದೋಸೆಗೆ ಸ್ವಲ್ಪ ತೆಳ್ಳಕ್ಬೇಕು. ಸ್ವಲ್ಪ ತೆಳ್ಳಕ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ಳಿ. ಅದಾದ ನಂತರ ಅದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಇರುತ್ತೆ. ಕೊಡಿ. ಓಕೆ, ಸೊ ಇವಾಗ ಆ ಹಿಟ್ಟನ್ನ ಕಂಪ್ಲೀಟ್ ಆಗಿ ಕಲಸ್ಕೊಬೇಕಲ್ಲ, ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಬೇಕಾಗುತ್ತೆ, ಸ್ವಲ್ಪ ನೀರು ಬೇಕು. ಓಕೆ, ಓಕೆ, ತವ ಇಟ್ಕೊಳ್ಳೋಣ. ಓಕೆ, ಸೊ ಇವಾಗ ತವ ಬಿಸಿ ಆಗೋದಕ್ಕೆ ಇಟ್ಕೊಂಡ್ರೆ ದೋಸೆ ಹಾಕೋದಕ್ಕೆ ಎಲ್ಲ ರೆಡಿ ಇರುತ್ತೆ. ಎಸ್, ಸೊ ಈರುಳ್ಳಿ ಹಾಕೊಂಡು ಅದನ್ನ ಫ್ರೈ ಮಾಡ್ಕೊಬೇಕಾ? ಸೊ ಈರುಳ್ಳಿ ಹಾಕ್ತಾ ಇರೋದು ವೇಸ್ಟ್ ಆಗುತ್ತೆ. ವೇಸ್ಟ್ ಆಗುತ್ತೆ, ಹೌದು. ದೋಸೆ ಚೆನ್ನಾಗಿ ಬರಬೇಕು ಅಂದ್ರೆ ಈಗಿರೋ ಈರುಳ್ಳಿ ಹಾಕಿರೋದು ವೇಸ್ಟ್ ಆಗುತ್ತೆ. ಎಸ್, ಸೊ ಕೆಲವರು ಈರುಳ್ಳಿನ ಒಂದು ಸ್ಪೂನ್ಗೆ ಸೀಸ್ಕೊಂಡು ಪೂರ್ತಿ ಹೆಂಚಿನ ಬಳಿತಾರೆ. ನಾನು ಹಾಕಿ ಮಾಡಲ್ಲ, ಇದನ್ನು ಹಾಕಿ ಪೂರ್ತಿ ಎಂಟು ಅವರ್ ನೆನೆಸಿದ್ದೀವಲ್ಲ, ಸೊ ಹಾಗಾಗಿ ಸೋಡೋದು ಅವಶ್ಯಕತೆ ಇಲ್ಲ. ಓಕೆ, ಸೊ ಮೊದಲನೇ ದೋಸೆ ಹೆಂಚ್ ಮೇಲೆ ಮೊದಲನೇ ಆ ದೋಸೆ ಆಗಿದೆ. ಈರುಳ್ಳಿ, ಈರುಳ್ಳಿಯ ಮಸಾಲೆ ದೋಸೆ. ಎಸ್, ಎಣ್ಣೆ ಕೊಡಿ. ಎಣ್ಣೆ ಬೇಕಾಗತ್ತಾ? ನೋಡಿ, ರಿಫೈನ್ಡ್ ಆಯಿಲ್ ಸ್ವಲ್ಪ ಮುಂದಾಗೆ ಇದ್ರೆ ರವೆ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಎಸ್, ತುಂಬಾನೇ ಇಷ್ಟ ಆಗಿದೆ. ಹೌದು, ಎಸ್, ತಿನ್ಬೇಕಾದ್ರೆ ಇದ್ರ ಮೇಲೆ ತುಪ್ಪ ಬೇಕಾದ್ರೂ ಹಾಕೋಬಹುದು. ಓಕೆ, ಸರ್ವಿಂಗ್ ಪ್ಲೇಟ್. ಗರಿ ಗರಿ ಈರುಳ್ಳಿ ದೋಸೆ ನಿಮಗೋಸ್ಕರ ರೆಡಿ ಆಗಿದೆ, ತಿಂದು ಟೇಸ್ಟ್ ಮಾಡಿ. ಸೊ ಇವಾಗ ಬಿಸಿ ಆಗಿರುವಂತಹ, ಗರಿ ಗರಿ ಆಗಿರುವಂತಹ ನಮ್ಮ ಸ್ಪೆಷಲ್ ಆಗಿರುವಂತಹ ದೋಸೆ ನನ್ನ ಕೈಗೆ ಬಂದಾಗಿದೆ. ಇದನ್ನ ಹೇಗೆ ಮಾಡಿದ್ರು ಅಂತ ಹೇಳಿ ರೀಕ್ಯಾಪ್ ನಲ್ಲಿ ಮತ್ತೊಮ್ಮೆ ತೋರಿಸ್ತೀವಿ, ಅದನ್ನ ನೋಡ್ಕೊಂಬನ್ನಿ. ರವ ಈರುಳ್ಳಿ ದೋಸೆ ಮಾಡುವ ವಿಧಾನ: ಮೊದಲು ರೆಡಿ ಇರುವ ದೋಸೆ ಬ್ಯಾಟರ್ನೊಂದಿಗೆ ಚಿರೋಟಿ ರವೆಯನ್ನ ಬೆರೆಸಿಡಿ. ಆನಂತರ ಅದರೊಂದಿಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಕ್ಯಾರೆಟ್ ತುರಿ, ಉಪ್ಪು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾದ ಕಾವಲಿಗೆ ಹಾಕಿ ಬೇಯಿಸಿದರೆ ರವ ಈರುಳ್ಳಿ ದೋಸೆ ಸವಿಯಲು ಸಿದ್ಧವಾಗಿರುತ್ತೆ. ಓಕೆ, ಸೊ ವೀಕ್ಷಕರೇ ನೋಡ್ಕೊಂಬಂದ್ರಿ ಹೇಗೆ ಮಾಡೋದು ಅಂತಂದ್ಬಿಟ್ಟು ಹೇಳಿ ಇವಾಗ ತಿನ್ನೋದನ್ನು ನಾವು ನಿಮಗೆ ತೋರಿಸೋಣ, ಬನ್ನಿ. ಓಕೆ, ಸೊ ಚಟ್ನಿ ಪುಡಿ ಇದೆ. ಚಟ್ನಿ ಪುಡಿಯ ಜೊತೆಗೆ ಸ್ಪೆಷಲ್ ಆಗಿರುವಂತಹ ಗರಿ ಗರಿ ಈರುಳ್ಳಿ ದೋಸೆ, ಗರಿ ಗರಿ ಈರುಳ್ಳಿ ದೋಸೆ
ಆ ಸೈಡ್ ಅಲ್ಲದೂ ನಿಜಕ್ಕೂ ಕ್ರಿಸ್ಪಿಯಾಗಿ ಗರಿಗರಿಯಾಗಿದೆ. ಚಟ್ನಿ ಪುಡಿ ಒಳ್ಳೆ ಟೇಸ್ಟನ್ನು ಆ್ಯಡ್ ಮಾಡ್ತಾ ಇದೆ. ಎಲ್ಲ ಇನ್ಸ್ಟೆಂಟ್ ಆಗಿದ್ರೆ ಚಟ್ನಿ ಪುಡಿನ ತೊಗೊಂಬಿಟ್ಟು ತಿಂತಾ ಇದ್ರೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಅರ್ಧ ದೋಸೆ ಒಂದು 10 ಸೆಕೆಂಡ್ ಅದು ಖಾಲಿ. ನಿಮ್ಮಂಥವ್ರು ಏನಾದ್ರು ಸ್ಟವ್ ಮುಂದೆ ನಿಂತ್ಕೊಂಡು ರೆಡಿ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ನಾನು ಮಿನಿಮಮ್ ಅಂದ್ರೂ 8-10 ದೋಸೆ ಕ್ಲೀನಾಗಿ ಬಾಯಿಗೆ ಹಾಕೊಂಡ್ಬಿಡ್ತೀನಿ.